ಇನ್ನು ಲಾಕ್ಡೌನ್ ಇದ್ರೂ ಕೂಡ ಸಾಕಷ್ಟು ಮಂದಿ ವಾಹನಗಳ ಜೊತೆ ರಸ್ತೆಗಿಳಿತಾ ಇದ್ದಾರೆ. ಹೀಗಾಗಿ ಇದನ್ನ ನಿಯಂತ್ರಿಸಬೇಕು ಅಂತ ಹೇಳಿ ಇವತ್ತು ಸ್ವತಃ ಗೃಹ ಸಚಿವರೇ ಫೀಲ್ಡ್ಗಿಳಿದಿದ್ರು. ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಜೊತೆ ಗೊರಗುಂಟೆಪಾಳ್ಯ ಚೆಕ್ಪೋಸ್ಟ್ ಬಳಿ ವಾಹನ ಪಾಸ್ಗಳ ಪರಿಶೀಲನೆ ನಡೆಸಿದ್ರು. ಗೊರಗುಂಟೆಪಾಳ್ಯ, ಜಾಲಹಳ್ಳಿ ಕ್ರಾಸ್, ಯಶವಂತಪುರ, ಪೀಣ್ಯ, ಹೆಬ್ಬಾಳ, ಮೆಜೆಸ್ಟಿಕ್ ಸೇರಿದಂತೆ ಬಹುತೇಕ ಕಡೆ ರೌಂಡ್ಸ್ ಹಾಕಿದ್ರು. ಎಷ್ಟೇ ಹೇಳಿದರೂ ಕೂಡ ವಾಹನ ಸವಾರರು ಮತ್ತೆ ತಮ್ಮ ಖಾಸಗಿ ವಾಹನಗಳೊಂದಿಗೆ ರಸ್ತೆಗಿಳಿಯೋದು, ಕುಂಟು ನೆಪಗಳನ್ನು ಹೇಳಿಕೊಂಡು ಯಾವುದಾದ್ರೂ ಕೆಲಸಗಳನ್ನು ಇದೆ ಅಂತ ಹೇಳಿ ಮಾಡುವಂಥದ್ದು. ಹೀಗಾಗಿ ಹೆಚ್ಚಿನ ಓಡಾಟ ಇತ್ತು ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ. ಇದನ್ನು ಕಂಡಂತಹ ಸ್ವತಃ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರೇ ಇವತ್ತು ಫೀಲ್ಡ್ಗಿಳಿದಿದ್ರು. ಕಮಿಷನರ್ ಭಾಸ್ಕರ್ ರಾವ್ ಅವರ ಜೊತೆಗೆ ರಸ್ತೆಯಲ್ಲಿ ಚೆಕ್ಪೋಸ್ಟ್ನಲ್ಲಿ ನಿಂತು ವಾಹನಗಳ ಬಳಿ ಪಾಸ್ ಇದೆಯಾ, ಯಾವ ಉದ್ದೇಶಕ್ಕಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ, ಇವರುಗಳಿಗೆ ಪಾಸ್ ಇದ್ದು ಹೋಗ್ತಿದ್ದಾರಾ ಇಲ್ವಾ, ಮತ್ತೇನೆಲ್ಲ ಕ್ರಮಗಳಾಗಬೇಕು ಅನ್ನೋ ರೀತಿಯಲ್ಲಿ ಸ್ವತಃ ಅವರೇ ಫೀಲ್ಡ್ಗಿಳಿದ್ರು. ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರ ಜೊತೆ ಚೆಕ್ಪೋಸ್ಟ್ ಬಳಿ ತಪಾಸಣೆಗೆ ಇಳಿದಿದ್ರು.